ಅದರಲ್ಲಿ ಒಂದು ಲಾಸ್ಟ್ ಲಿಕ್ವಿಡ್ ಟೂಲ್ಸ್ ಅಂತ ಇದೆ, ಸುಮಾರಿದೆ ಇದರಲ್ಲಿ. ಏನಂದ್ರೆ ನಿಮ್ಮ ಜೀವನದಲ್ಲಿ ಮಕ್ಕಳ ಎಜುಕೇಶನ್ಗೆ, ಕಾರ್ ತಗೊಳಕ್ಕೆ, ರಿಟೈರ್ಮೆಂಟ್ಗೆ, ಮನೆ ತಗೊಳ್ಳಿ, ಎಲ್ಲದಕ್ಕೂ ನಮ್ಗೆ ಕ್ಯಾಲ್ಕುಲೇಷನ್ ಕೊಟ್ಟಿದ್ದೀವಿ. ಬಟ್ ಒಂದು ಇಂಪಾರ್ಟೆಂಟ್ ಟೂಲ್ ನಮ್ಗೆ ಅರ್ಥ ಆಗುತ್ತೆ, ನಮ್ಮ ದುಡ್ಡಿನ ಶಕ್ತಿ ಏನಿದೆ ಅಂತ ಹೇಳಿ. ಅದಕ್ಕೆ ಕ್ವಿಕ್ ಟೂಲ್ ಅಂತ ಇದೆ. ಕ್ವಿಕ್ ಟೂಲ್ ಅಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ, ಫ್ಯೂಚರ್ ವ್ಯಾಲ್ಯೂ ಅಂತಿದೆ. ಇದೇನಾ ಅಲ್ಲಿ ಕಾಣಿಸ್ತಾ ಇದೇನಾ? ಎಲ್ಲರೂ ಫ್ಯೂಚರ್ ವ್ಯಾಲ್ಯೂನ ಸೆಲೆಕ್ಟ್ ಮಾಡ್ಕೊಳ್ಳಿ, ರೈಟ್? ಫ್ಯೂಚರ್ ವ್ಯಾಲ್ಯೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಬಿಟ್ಟು ಅಲ್ಲಿ ನಿಮ್ಗೆ ನಮ್ಮ ಜೀವನದಲ್ಲಿ ನಮ್ಮ ಹಣದ ಶಕ್ತಿ ಏನಿದೆ ಅಂತ ತಿಳ್ಕೊಳ್ಳೋದು. ಬಹಳ ಜನ ನಮ್ಮ ಹಣ ಏನ್ ಪವರ್ಫುಲ್ ಆಗಿ ಬೆಳೀತ ಅನ್ನೋದು ನಮ್ಗೆ ಹೇಳ್ಕೊಡ್ತಿಲ್ಲ. ಚಿಕ್ಕ ವಯಸ್ಸಲ್ಲಿ ಚಕ್ರಬಡ್ಡಿ ಬಗ್ಗೆ ತಿಳ್ಕೊಂಡಿದ್ದೆ ನಾವೆಲ್ಲರೂ. ಏನ್ ಚಕ್ರಬಡ್ಡಿ ಫಾರ್ಮುಲಾ ಅದು ಗೊತ್ತಾಯ್ತು? ಫಾರ್ಮುಲಾ ಹೇಳಿ, ಬಡ್ಡಿ ಮೇಲೆ ಬಡ್ಡಿ ಕಳ್ಸ ಚಕ್ರಬಡ್ಡಿನಾ? ಚಿಕ್ಕ ವಯಸ್ಸಲ್ಲಿ 8ನೇ ಸ್ಟ್ಯಾಂಡರ್ಡ್ ಅಲ್ಲಿ 9ನೇ ಅಲ್ಲಿ ಚಕ್ರಬಡ್ಡಿ ಬಗ್ಗೆ ತಿಳ್ಕೊಂಡಿದ್ದೀನಿ. ಅವಾಗ ನಮ್ಮ ಹತ್ರ ದುಡ್ಡು ಇರಲಿಲ್ಲ, ಫಾರ್ಮುಲಾ ನೆನಪಿತ್ತು. ಈಗ ದುಡ್ಡಿದೆ, ಫಾರ್ಮುಲಾ ನೆನಪಿಲ್ಲ, ಕರೆಕ್ಟಾ? ಚಕ್ರಬಡ್ಡಿ ಬಂದ್ಬಿಟ್ಟು ಅದು ಫಾರ್ಮುಲಾ ಇದೆ, ಆಮೇಲೆ ಹೇಳ್ತೀನಿ. ಬಟ್ ಚಕ್ರಬಡ್ಡಿ ಅಂದ್ರೆ ನಿಮ್ಮ ದೊಡ್ಡಿಗೆ ಇರುವಂತ ಒಂದು ದೊಡ್ಡ ಶಕ್ತಿ ಅದು. ಇದಕ್ಕೆ ಐನ್ಸ್ಟೀನ್ ಏನ್ ಹೇಳಿದಾನಂದ್ರೆ, 8ನೇ ಅದ್ಭುತ ಯಾವ್ದಾದ್ರು ಪ್ರಪಂಚ, 7 ಅದ್ಭುತಗಳು ಕೇಳಿದಿರಾ? ತಾಜ್ ಮಹಲ್ ಅವೆಲ್ಲ ಹೇಳ್ತೀವಿ. 8ನೇ ಅದ್ಭುತ ಯಾವ್ದು ಅಂದ್ರೆ ಚಕ್ರಬಡ್ಡಿ ಅಂತ ಹೇಳ್ತಾರೆ ಐನ್ಸ್ಟೀನ್. ಯಾಕೆ ಸರಿ ಚಕ್ರಬಡ್ಡಿ ಹೇಳ ಅಂತಂದ್ರ, ಅವ್ರು ಹೇಳ್ತಾರ, ಯಾರಿಗ ಚಕ್ರಬಡ್ಡಿ ಬಗ್ಗೆ ಗೊತ್ತದ ಅವರು ಶ್ರೀಮಂತರ ಆಗ್ತಾರ, ಯಾರಿಗೆ ಚಕ್ರಬಡ್ಡಿ ಗೊತ್ತಿಲ್ಲ ಅವ್ರು ಬ್ಯಾರೇ ಶ್ರೀಮಂತ ಮಾಡ್ತಾರ. ಅರ್ಥ ಆಗಿದೆ ಅಂತ ನಾನು ಹೇಳೋದು? ಯಾರಿಗೆ ಅದ್ರ ಬಗ್ಗೆ ಗೊತ್ತದ ಅವ್ರು ಶ್ರೀಮಂತರ ಆಗ್ತಾರ, ಯಾರಿಗೆ ಗೊತ್ತಿಲ್ಲಲ್ಲ ಅವ್ರು ಏನ್ ಮಾಡ್ತಾರ? ಗೊತ್ತಿರೋರ ಶ್ರೀಮಂತ ಮಾಡ್ತಾರ. ಸೊ ನಿಮಗೆ ಗೊತ್ತಿರ್ಬೇಕ ಬೇಡ? ಅದಕ್ಕೆ ಕ್ಯಾಲ್ಕುಲೇಟರ್ ತೋರ್ಸಕ್ಕೆ, ಯಾಕಂದ್ರೆ ನಿಮ್ಗೆ ಚಕ್ರಬಡ್ಡಿ ಫಾರ್ಮ್ ನೆನಪಿರ್ಲಿಕ್ಕಿಲ್ಲ. ಅಟ್ ಲೀಸ್ಟ್ ನಿಮ್ ಕ್ಯಾಲ್ಕುಲೇಟರ್ ಹೆಂಗ್ ವರ್ಕ್ ಆಗ್ತಾನ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇವಾಗ ಗೋಲ್ ನೇಮ್ ಯಾವ್ದೊಂದು ಗೋಲ್ ಬರ್ಕೊಳ್ಳಿ, ಏನಂತ ಬರ್ಕೊಂತೀರಾ? ಗೋಲು ಏನಂತ ಬರ್ಕೊಂತೀರಾ? ಕ್ರೋಡ್ಪತಿ ಆಗ್ಬೇಕು, ಕರೆಕ್ಟಾ? ಏನ್ ಹೇಳಿ, ಏನೋ ಬರ್ಕೊಳ್ಳಿ. ಓಕೆ, ಸಪೋಸ್ ಇವಾಗ ನಿಮ್ಮ ಹತ್ರ ಇನ್ವೆಸ್ಟ್ ಮಾಡಕ್ಕೆ 1 ಲಕ್ಷ ರೂಪಾಯಿ ಇದೆ ಅಂತ ಅನ್ಕೊಳ್ಳಿ. ಎಷ್ಟಿದೆ? 1 ಲಕ್ಷ ರೂಪಾಯಿ ಇದೆ ಅಲ್ವಾ? 1 ಲಕ್ಷ ರೂಪಾಯಿನ ನಾನು 10 ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತೀನಿ. ಎಷ್ಟು ವರ್ಷ? ಹಲೋ, 10 ಇಯರ್ಸ್. ಅಲ್ಲಿ 1 ಲಕ್ಷ ರೂಪಾಯಿ ಅಂತ ಬರೀರಿ. 10 ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತೀನಿ. 10 ವರ್ಷಕ್ಕೆ ಇನ್ವೆಸ್ಟ್ ಮಾಡಿ ನಾನು ಎಲ್ಲಿ ಹೂಡಿಕೆ ಮಾಡ್ತೀನಿ ಅದು ಇಂಪಾರ್ಟೆಂಟ್. ಅಲ್ಲಿ ಬರುವಂತ ರಿಟರ್ನ್ಸ್ ಏನದ? ರಿಟರ್ನ್ಸ್ ಅಂತ ಏನು? ನಾನು ಇನ್ವೆಸ್ಟ್ ಮಾಡಿದ್ದಕ್ಕೆ ಬರುವಂತದ್ದು ರಿಟರ್ನ್ಸ್. ಈಗ ರಿಟರ್ನ್ಸ್ ಬೇರೆ 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 ತರ ಬರುತ್ತೆ. FD ನಲ್ಲಿ ಹಾಕಿದ್ರೆ 5% ಬರುತ್ತೆ. ರಿಯಲ್ ಎಸ್ಟೇಟ್ ಅಲ್ಲಿ ಹಾಕಿದ್ರೆ ಎಷ್ಟು ಬರುತ್ತೆ? 1.8% ಬರುತ್ತೆ. ಕೆಲವೊಂದಿದೆ ಇನ್ವೆಸ್ಟ್ಮೆಂಟ್, ಸರ್ ಹೇಳ್ತಾ ಇದ್ರು ಮ್ಯೂಚುವಲ್ ಫಂಡ್. ನಮ್ಮ ದೇಶದಲ್ಲಿ ಮ್ಯೂಚುವಲ್ ಫಂಡ್ ಅಂತಿದೆ, ಅದ್ರ ಬಗ್ಗೆ ನಿಮ್ಗೆ ಇನ್ನೂ ಸ್ವಲ್ಪ ಜ್ಞಾನ ಕೊಡ್ಬೇಕು ನಾನು. ಬಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಇಲ್ಲಿವರೆಗೆ ಕಳೆದ 1979 ಇಲ್ಲಿವರೆಗೆ ಲೆಕ್ಕ ಹಾಕೊಂಡು ನೋಡಿದ್ರೆ ನಮ್ಮ ಸೆನ್ಸೆಕ್ಸ್ ನಮ್ಮ ಮಾರ್ಕೆಟ್ ಕೊಟ್ಟಿರುವಂತಹ ರಿಟರ್ನ್ ಬಂದ್ಬಿಟ್ಟು 16% ಕೊಟ್ಟಿದೆ. ಎಷ್ಟು ಕೊಟ್ಟಿದೆ? 16% ಕೊಟ್ಟಿದೆ. ಮ್ಯಾಲೆ ಕೆಳಗೆ ಹೋಗಿರ್ಬೋದು, ಬಟ್ ಆವರೇಜ್ ರಿಟರ್ನ್ 16% ಕೊಟ್ಟಿದೆ. ಸೊ 16% ಕೊಟ್ಟಿರುವ ರಿಟರ್ನ್ ಮಾರ್ಕೆಟ್ ಅಲ್ಲಿ ನಾನು ಈಗ 12% ತಗೋತೀನಿ. ಎಷ್ಟು ತಗೋತಾ ಇದ್ದೀನಿ? 12% ತಗೋತೀನಿ. ಸಪೋಸ್ ಮ್ಯೂಚುವಲ್ ಫಂಡ್ ಅಲ್ಲಿ 1 ಲಕ್ಷ ರೂಪಾಯಿನ 10 ವರ್ಷಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡಿ. ಎಷ್ಟು ಬರ್ತಾ ಇದೆ? 10 ವರ್ಷಕ್ಕೆ 1 ಲಕ್ಷ ಇದ್ರೆ ಎಷ್ಟಾಗ್ಲಿಕ್ಕೆ ಅಂತ? ಅದೇ ನಾನು FD ನಲ್ಲಿ ಇಟ್ಟೆ, 5% ಆಗ್ತೀವಿ. 5% ಆಗಿದ್ರೆ ಎಷ್ಟಾಗುತ್ತೆ? ಅಲ್ಲಿ 12% ಬಂದ್ರೆ 5% ಆಗ್ತದೆ. ಎಷ್ಟಾಯ್ತು? 1,62,000. ಅರ್ಥಾಗ್ತದೆ ಡಿಫ್ರೆನ್ಸ್ ನಿಮ್ಗೆ? 12% ಇರೋ ಕಡೆ ಆಗ್ತಿದ್ರೆ ಎಷ್ಟಾಗುತ್ತೆ? 5% ಬರೋ ಕಡೆ ಎಷ್ಟಾಗುತ್ತೆ? ಓಕೆ, ಈಗ 100% ಮಾಡಿ ವಾಪಸ್ ಮಾಡಿದ್ರ ಟೈಮ್ 10 ವರ್ಷ ಬದ್ಲಿ ಅದು ಮಾಡೋಣ. ನೀವೆಲ್ಲ ಯುವಕರಿದ್ದೀರ, 20 ವರ್ಷ ಮಾಡ್ಬೋದ ನಾವು? ಹಲೋ, 20 ವರ್ಷ ಮಾಡಿ, 10 ವರ್ಷ ಬದ್ಲಿ 20 ವರ್ಷ ಮಾಡಿ. ಎಷ್ಟಾಯ್ತು? 9,60,000. ಅದೇ 5% ಅಂದ್ರೆ 4,00,000.
ಎಷ್ಟಾಯ್ತು ಡಿಫ್ರೆನ್ಸ್ ಅರ್ಥ ಆಗ್ಲಿಕ್ಕಂತದ ನಮಗ ಇದಕ್ಕೆ ಹೇಳೋದು ಸ್ಮಾರ್ಟ್ ಟೆಸ್ಟ್ ಆಗಿ ಥಿಂಕ್ ಮಾಡೋದು ನಾವು ಎಲ್ಲಿ ಹೂಡಿಕೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ನಮ್ಮ ಹಣ ಹೆಂಗ್ ಬೆಳೀತದೆ ಅನ್ನೋದು ತಿಳ್ಕೊಳ್ಳೋದು ಅದೇ 21 ಬದ್ಲಿ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ನೀವೆಲ್ಲ 21 22 ವರ್ಷದವರ ಏಜ್ ಹಲೋ ನಿಮ್ಮ ರಿಟೈರ್ಮೆಂಟ್ ಎಷ್ಟು ವರ್ಷ ಐತೆ 35 ವರ್ಷ ಆರಾಮ ಅದಾರ 35 ಅನ್ಕೊಳ್ಳಿ ಓಕೆ ಅದೇ 5% ಇರಲಿ ಎಷ್ಟಾಯ್ತು 1 ಲಕ್ಷ ಇದ್ದು 5.5 ಲಕ್ಷ ಇತ್ತು 5% ಇರೋ 100% ಹಾಕೊಳ್ಳಿ ಎಷ್ಟಾಯ್ತು ಡಿಫ್ರೆನ್ಸ್ ಅರ್ಥ ಆಗ್ಲಿಕ್ಕಂತದ 5% ಅಂದ್ರೆ 5 ಲಕ್ಷ ಇತ್ತು ಅದೇ 100% ಅಂದ್ರೆ 100% ಎಲ್ಲಿ ಬೆಳೀತಾ ಇರೋದು ನಾಲೆಜ್ ಅದೇ ಜ್ಞಾನ ಅರ್ಥ ಆಗ್ಲಿಕ್ಕಂತದ ನಾನು ಹೇಳೋದು ಈ ಟೈಮ್ ಅಲ್ಲಿ ನಿಮ್ಗೆ ಎಲ್ಲರೂ ಹೇಳ್ಕೊಡಕ್ಕಾಗಲ್ಲ ಬಟ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ ನಮ್ಮ ದುಡ್ಡು 5% ಅಲ್ಲಿ ಬೆಳಿಬೇಕ 100% ಅಲ್ಲಿ ಬೆಳಿಬೇಕ ಅದು ಇಂಪಾರ್ಟೆಂಟ್ ನೆಕ್ಸ್ಟ್ ಬನ್ನಿ ನೆಕ್ಸ್ಟ್ ಬನ್ನಿ ರೈಟ್ SIP ಪ್ಲಾನರ್ ಅಂತಿದೆ ಸರ್ ನಮ್ಗೆ 1 ಲಕ್ಷ ರೂಪಾಯಿ ಒಂದೇ ಸರಿ ಹಾಕಕ್ ಆಗಲ್ಲ ಮಂತ್ಲಿ ಮಂತ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬೇಕು ಕರೆಕ್ಟಾ SIP ಪ್ಲಾನರ್ ಅಂತಿದೆ ಕರೆಕ್ಟಾ ಅಲ್ಲಿ ಬನ್ನಿ ತಿಂಗಳಿಗೆ ಈ ಫಾರ್ಮುಲಾ ಪ್ರಕಾರ 44,000 ಎಷ್ಟು ಹೂಡಿಕೆ ಮಾಡಿದ್ದು 10,80,000 ಅದಾಗಿರೋದು ಹಲೋ ಅರ್ಥ ಆಗ್ತದೆ ಎಲ್ರಿಗೂ 28,55,000 ಅದೇ ದುಡ್ಡು ನೀವು 20 ವರ್ಷ ಮಾಡಿ ಎಷ್ಟು 20 ವರ್ಷ ಎಷ್ಟಾಯ್ತು ಹಾಕಿರೋ ದುಡ್ಡು 14,40,000 ಅದು ವ್ಯಾಲ್ಯೂ ಎಷ್ಟಾಗಿದೆ ನೀವೆಲ್ಲ ರಿಟೈರ್ ಆಗುತ್ತೆ ಅವಾಗ 35 ವರ್ಷ ಆದ್ರೆ 3 ಕೋಟಿ ಯಾರು 1 ಕೋಟಿ ಅಂತ ಹೇಳ್ತಾರಲ್ಲೋ 3 ಕೋಟಿ 30 ಲಕ್ಷ ನನಗೆ ಹೇಳಿ ಎಷ್ಟು ಜನರ ಹತ್ರ ರಿಟೈರ್ಮೆಂಟ್ ಆಗಕ್ಕೆ ಇಷ್ಟು ದುಡ್ಡು ಅಂತ ಸಿಂಪಲ್ ಫಾರ್ಮುಲಾ 35 ವರ್ಷ ನಿಮ್ ಸಂಬಳ 30,000 ಇರ್ತದ ಗ್ಯಾರಂಟಿ ಇರಲ್ಲ ಎಷ್ಟು ಜಾಸ್ತಿ ಹಾಕಕ್ ಹೋಗಿರ್ತದ ನಾನೇನ್ ಮಾಡಕತ್ತೀನಿ ಇಲ್ಲಿ ಸಂಬಳ ಎಷ್ಟೇ ಇದ್ರೆ 6,000 ರೂಪಾಯಿ ಉಳಿಸಿದ್ರು 35 ವರ್ಷಕ್ಕ 12% ಆಗಿ ಉಳಿಸಿದ್ರು 3.5 ಕೋಟಿ ಬೆಳೆಸುವಷ್ಟು ಶಕ್ತಿ ನಮ್ ದುಡ್ಡಿಗಿದೆ ಬಟ್ ಪ್ರಾಬ್ಲಮ್ ಏನ್ ಹೇಳ ಮಾಡಲ್ಲ ನಾವು ನಮ್ಗೆ ಏನಿದ್ರೆ ಹಾಕ್ಬೇಕು ಹಿಂಗ್ ಬರ್ಬೋದು ಏನ್ ಹೇಳಿ ಹಾಕಿದ ತಕ್ಷಣ ಕೈ ದುಡ್ಡು ಬರ್ಬೋದು ದಿಢೀರ್ ಶ್ರೀಮಂತರ ಆಗಿರೋರು ಯಾರಿಲ್ಲ ಒಬ್ರು ಹೇಳಿದ್ರು ಒಬ್ಬ ಫೋರ್ಡ್ ಕಂಪ್ನಿ ಮಾಲೀಕ ಕೇಳಿದ್ರು ಸರ್ ನೀವು ಇಷ್ಟೊಂದು ದುಡ್ಡು ಮಾಡಕ್ಕೆ ಎಷ್ಟು ಟೈಮ್ ತಗೊಂಡ್ರಿ ಅಂದ್ರು ನಾವು ಹೇಳ್ದ ಓವರ್ ನೈಟ್ ಅಲ್ಲಿ ದುಡ್ಡು ಬಂತ ನನಗಂತ ಓವರ್ ನೈಟ್ ಓವರ್ ನೈಟ್ ನಾಗ ಇಷ್ಟೇ ದುಡ್ಡು ಬಂತಂದ್ರ ಅದಕ್ಕೆ 20 ವರ್ಷ ಕೆಲಸ ಮಾಡಿ ನಂತ ಅರ್ಥ ಆಗ್ಲಿಕ್ಕಂತದ ಒಂದು ದಿನದಲ್ಲಿ ಗಳಿಸಿದೀನಿ ಬಟ್ ಒಂದಿನ ಗಳಿಸಕ್ 20 ವರ್ಷ ಕೆಲಸ ಮಾಡಿ ಅಂತ ಹೇಳೋ ಅಂದ್ರೆ ಅರ್ಥ ಏನಂದ್ರೆ ಯು ಶುಡ್ ನಾಟ್ ಲುಕ್ ಇನ್ ದ ಶಾರ್ಟ್ ಕಟ್ ನಿಮ್ಮ ಹಣ ಕೆಲ್ಸಕ್ಕೆ ಹಾಕ್ಬೇಕಂದ್ರೆ ಪ್ರತಿನಿತ್ಯ ನೀವು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಹಾಗಾಗಿ ಸುಮಾರು ವಿಷಯಗಳಿಗೆ ನಾನು ಮಾತಾಡೋದಿದೆ ಬರಲ್ಲ ಮೈ ಬರಲ್ಲ ಸೊ ಇಲ್ಲಿ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಈ ಸಪ್ತ ಋಷಿ ಇದ್ರಲ್ಲಿ ನಿಮ್ಮ ಹಣನ ಸಂಪಾದನೆ ಮಾಡೋದಲ್ಲದೆ ಎಲ್ಲಿ ಹೂಡಿಕೆ ಮಾಡ್ಬೇಕು ಹೂಡಿಕೆಗಳಲ್ಲಿ ಒಂದು ಮ್ಯೂಚುವಲ್ ಫಂಡ್ ಅಂತ ಇದೆ ಏನಂತಿದೆ ಅಂಡೇ ಜಸ್ಟ್ ಅನದರ್ ಕನ್ವರ್ಟ್ ಮ್ಯೂಚುವಲ್ ಫಂಡ್ ಅಂತಿದೆ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ನಾವು ಸಂಪಾದನೆ ಮಾಡಿರುವಂತ ಹಣನ ಬೇರೆ ಬಿಸ್ನೆಸ್ ಗಳಲ್ಲಿ ಇನ್ವೆಸ್ಟ್ ಮಾಡೋದು ಯಾವ ಬಿಸ್ನೆಸ್ ನಾವು ಉಪಯೋಗಿಸುವಂತ ವಸ್ತುಗಳಿದೆ ಇವತ್ತು ಟಾಟಾ ಮೋಟರ್ಸ್ ಟಾಟಾ ಗಾಡಿಗಳು ಕೇಳಿದ್ದೀರಾ ಮಾರುತಿ ಕಾರ್ ಯೂಸ್ ಮಾಡಿದೀರಾ ಅನೇಕ ಅಷ್ಟಕ್ಕೆ ಏಷ್ಯನ್ ಪೇಂಟ್ ಕೇಳಿದೀರಾ ಉಪಯೋಗಿಸುವಂತ ಮೊಬೈಲ್ ಏರ್ಟೆಲ್ ಕಂಪ್ನಿ ಕೇಳಿದೀರಾ ಕೇಳಿದೀವಾ ಈ ತರ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡೋದು ಯಾರು ಹೂಡಿಕೆ ಮಾಡ್ತಾರ ನಮಗ್ ಗೊತ್ತಿಲ್ಲ ನಾಲೆಜ್ ಗೊತ್ತಿರೋರು ಯಾರು ಫಂಡ್ ಮ್ಯಾನೇಜರ್ಸ್ ಅಂತ ಇರ್ತಾರೆ ಈ ಫಂಡ್ ಮ್ಯಾನೇಜರ್ಗಳು ಇವರು ಇಂತಹ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡ್ತಾರೆ ಅಂದ್ರೆ ಏನು ನಾವು ಉಪಯೋಗಿಸುವಂತ ಕೋಲ್ಗೇಟ್ ಆಗಿರ್ಬೋದು ತಿನ್ನುವಂತ ಬಿಸ್ಕೆಟ್ ಇದೆ ITC ಕಂಪ್ನಿ ಆಗಿರ್ಬೋದು ರೈಟ್ ನಾವು ಓಡಿಸುವಂತ ಕಾರ್ ಆಗಿರ್ಬೋದು ನಾವು ಕೆಲಸ ಮಾಡುವಂತ ಕೆಲವೊಂದು ಬ್ಯಾಂಕ್ಗಳಲ್ಲಿ ಇರ್ಬೋದು ITC IT ಸಾಫ್ಟ್ವೇರ್ ಈ ತರ ಬೇರೆ ಬೇರೆ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡುವಂತ ಮ್ಯೂಚುವಲ್ ಫಂಡ್ಗಳಿದೆ ಈ ಮ್ಯೂಚುವಲ್ ಫಂಡ್ಗಳು ನಮ್ಮ ದೇಶದಲ್ಲಿ
ಕಳೆದ 15-20-25 ವರ್ಷದಿಂದ ಏನು ಹೂಡಿಕೆ ಮಾಡ್ಕೊಂಡು ಬಂದಿದ್ದಾರೆ, ಇದು ಕೊಟ್ಟಿರುವಂತ ರಿಟರ್ನ್ಸ್ ಬಂದ್ಬಿಟ್ಟು ಸುಮಾರು 15-16% ರಿಟರ್ನ್ಸ್ ಕೊಟ್ಟಿದೆ. ಬಟ್ ಇದು ಇಂಪಾರ್ಟೆಂಟ್ ಹೇಳ, ಇದನ್ನ ಹೂಡಿಕೆ ಮಾಡ್ಬೇಕಾದ್ರೆ ಒಬ್ಬ ಗೈಡ್ ಇರ್ಬೋದು, ಒಬ್ಬ ಮೆಂಟರ್ ಇರ್ಬೋದು. ನನ್ಗೆ ಹುಷಾರಿಲ್ಲ ಅಂದ್ರೆ ನಾವು ಯಾರತ್ರ ಹೋಗ್ತೀವಿ? ಗೂಗಲ್ ಅಲ್ಲಿ ಹಾಕ್ತಾ ಹೋಗಲ್ಲ ಟ್ಯಾಬ್ಲೆಟ್, ಗೂಗಲ್ ಅಲ್ಲಿ ನೋಡಿದ್ರು ಬರುತ್ತಲ್ಲ ನನಗೆ ಹೆಡ್ ಏಕ್ ಇದೆ, ಯಾವ ಟ್ಯಾಬ್ಲೆಟ್ ತಗೊಂಡು ಗೂಗಲ್ ಅವ್ರು ಹೇಳ್ತಾರೆ ತಗೊಂತೀವ ಮೆಡಿಸಿನ್, ಏನ್ ಮಾಡ್ತೀವಿ? ಡಾಕ್ಟರ್ ಹತ್ರ ಹೋಗ್ತೀವಿ. ಯಾಕೆ ಹೇಳಿ? ಗೂಗಲ್ ನೋಡಿ ತಗೊಳಕ್ ಆಗಲ್ಲ, ಯಾಕಂದ್ರೆ ಬಾಡಿನ ಚೆಕಪ್ ಮಾಡ್ಬೇಕು ಫಸ್ಟ್. ಹಂಗೆ ಇನ್ವೆಸ್ಟ್ಮೆಂಟ್ ಒಂದು ಇಂಪಾರ್ಟೆಂಟ್ ಇದೆ, ಇದಕ್ಕೆ ವೆಲ್ತ್ ಚೆಕಪ್ ಅಂತ ಕರಿತೀವಿ. ಏನಂತ ಕರಿತೀವಿ? ಹೆಲ್ತ್ ಚೆಕಪ್ ಕೇಳಿದ್ವಾ ನಾವು? ಕೇಳಿದ್ವಾ? ಹಂಗೆ ವೆಲ್ತ್ ಚೆಕಪ್ ಅಂತಿದೆ. ಈ ವೆಲ್ತ್ ಚೆಕಪ್ ಅನ್ನೋದು ಒಂದು ಪ್ರೊಸೆಸ್. ನೀವು ಕೊಟ್ಟಿರುವಂತ ಡೇಟಾ, ನಿಮ್ಗೆ ಎಷ್ಟು ಆದಾಯ ಅದ, ನಿಮ್ಗೆ ಎಷ್ಟು ಖರ್ಚು ಅದ, ನಿಮ್ಮ ಫ್ಯೂಚರ್ಗೆ ಏನೇನು ಗುರಿಗಳದವ, ಎಷ್ಟು ಎಮರ್ಜೆನ್ಸಿ ಫಂಡ್ ಇಟ್ಕೋಬೇಕು, ಎಷ್ಟು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಇಟ್ಕೋಬೇಕು, ಎಷ್ಟು ನಿಮ್ಮ ಮನೆ ಕಷ್ಟಕ್ಕೆ ಇಟ್ಕೋಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಒಂದೊಂದು ವೆಲ್ತ್ ಚೆಕಪ್ ಒಂದು ಅಡ್ವೈಸ್ ಕೊಡುವಂತದ್ರ ವೆಲ್ತ್ ಚೆಕಪ್ ಅಂತ ಹೇಳ್ತೀವಿ. ಅಂತ ಒಂದು ವೆಲ್ತ್ ಚೆಕಪ್ ಫಾರ್ಮ್ ನಾನು ಜೊತೆ ಶೇರ್ ಮಾಡಕ್ ಹೋಗ್ತಾ ಇದ್ದೀನಿ. ರೈಟ್ ಸರ್, ಅದು ನಿಮ್ಗೆ ಆನ್ಲೈನ್ ಅಲ್ಲಿ ಕಳಿಸ್ಕೊಡ್ತಾ ಇದ್ದೀನಿ ಮೊಹಮ್ಮದ್ ಸರ್. ಓಕೆ, ನಿಮ್ಮೆಲ್ಲ ಪಾರ್ಟಿಸಿಪೇಟ್ ಕಳಿಸ್ಕೊಡಿ. ಯಾಕೆ ವೆಲ್ತ್ ಚೆಕಪ್ ಫಾರ್ಮ್ ಇಂಪಾರ್ಟೆಂಟ್ ಇದೆ ಅಂದ್ರೆ, ನಾನು ಹೇಳಿದ ನನಗೆ ಈ ಒಂದು ಟಾಪಿಕ್ ಏನಾದ್ರ ಅಟ್ಲೀಸ್ಟ್ ಐ ನೀಡ್ ಅನದರ್ 2-3 hours. ಬಟ್ ಐ ವಿಲ್ ಕಟ್ ಔಟ್, ಯಾಕಂದ್ರೆ ನನಗೆ ಗೊತ್ತಿದೆ ಟೈಮ್ ಒಂದು ಅಭಾವ ಇರೋದು. ಬಟ್ ಒಂದು ಇಂಪಾರ್ಟೆಂಟ್ ಏನಂದ್ರೆ, 7 ಮಂತ್ರಗಳಲ್ಲಿ ಒಂದು ದುಡ್ಡು ಉಳಿಸೋದು ಮತ್ತೆ ಬೆಳೆಸೋದು, ಎರಡನೇದೇನು ಎಮರ್ಜೆನ್ಸಿ ಫಂಡ್ ಯಾಕೆ ಇಟ್ಕೋಬೇಕು, ಮೂರನೇದು ಇನ್ಶೂರೆನ್ಸ್ ಯಾಕೆ ತಗೋಬೇಕು. ಇವತ್ತು ಇನ್ಶೂರೆನ್ಸ್ ಬಗ್ಗೆ ಬಹಳಷ್ಟು ಜನ ಯಾವ ಏಜೆಂಟ್ ಮಾಡ್ತಾರೆ, ಯಾವ ಇನ್ಶೂರೆನ್ಸ್ ಕೊಟ್ಟು ಹೋಗ್ತಾರೆ, ನಮ್ಗೆ ಗೊತ್ತಿಲ್ಲ ಯಾಕೆ ತಗೋಬೇಕಂತ, ಅದ್ರ ಬಗ್ಗೆ ತಿಳ್ಕೊಳ್ಳೋದು. ಮೂರನೇದು ನಮ್ಮ ದೇಶ ಬೆಳೆಯಾಗ್ತದೆ. ಇವತ್ತು ನಮ್ಮ ದೇಶ ಸ್ವಾತಂತ್ರ್ಯ ಸಿಕ್ಕ 75 ವರ್ಷ ಆಗಿರೋದು ಆಗಿದೆ. ಇವತ್ತು ನಮ್ಮ ದೇಶ 5ನೇ ಬಲಾಢ್ಯ ರಾಷ್ಟ್ರ ಆಗಿದೆ. ಎಷ್ಟು? ನೆಕ್ಸ್ಟ್ 6-7 ವರ್ಷದಲ್ಲಿ ನಮ್ಮ ದೇಶ 3ನೇ ಸ್ಥಾನಕ್ಕೆ ಹೋಗ್ಲಕ್ಕಾಗ್ತದೆ. ಎಷ್ಟಕ್ಕೆ? ಅದಕ್ಕೆ ನಾವು ಒಂದು ಹೊಸ ಕಾನ್ಸೆಪ್ಟ್ ಏನಪ್ಪ ಅಂದ್ರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ 100ನೇ ವರ್ಷ ಆಗಷ್ಟರಲ್ಲಿ ನಮ್ಮಲ್ಲಿ ಇರುವಂತ ಇಷ್ಟು ಜನರಲ್ಲಾದ್ರೂ 1 ಕೋಟಿಯಷ್ಟು ಅಸೆಟ್ ನಾವು ಜನರೇಟ್ ಮಾಡಬಹುದು. ಕಂಟ್ರಿ ಬೆಳೆದವ್ ಅಂದ್ರೆ ನಾವು ಬೆಳಿಬೇಕು. ಹೆಸರು ನಾವು, ಅದಕ್ಕೆ ಇಂಡಿಯಾ ಅಟ್ 100 ಅಂತ ಹೆಸರಿದೆ ದೇಶ. ನೆಕ್ಸ್ಟ್ 80 ವರ್ಷದಲ್ಲಿ ನಮ್ಮ ದೇಶದ GDP ಏನಂತ ಹೇಳಿ ಕರಿತೀವಿ, ಅದು $6 trillion ಹೋಗ್ಬೇಕಂತದ. ಬಟ್ ಅಮೆರಿಕದ ಪರಿಸ್ಥಿತಿ ಯಾಕಂದ್ರೆ ದೇಶ ಬರ್ತದ ಜನ ಅಲ್ಲಿ ಕ್ರೆಡಿಟ್ ಕಾರ್ಡ್ ಬದುಕಕ್ಕ. ನಮ್ಮ ದೇಶದಲ್ಲಿ ನಾವು ಬೆಳಿಬೇಕಪ್ಪ ಅಂದ್ರೆ ಹೂಡಿಕೆ ಮಾಡೋದು ಕಲಿಬೇಕು. ನಾಲ್ಕನೇದೇನಪ್ಪ ಅಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಹೆಂಗ್ ಇನ್ವೆಸ್ಟ್ ಮಾಡ್ಬೇಕು. ಇದೇನಿದೆ ನೋಡಿ, SIP ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಇದಕ್ಕೆ ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಹೇಳ್ತಾರೆ. ನನಗೆ ಬರುವಂತ ಆದಾಯದಲ್ಲಿ ಪ್ರತಿ ತಿಂಗಳು ಹೂಡಿಕೆ ಮಾಡ್ತಾ ಹೋದ್ರೆ ಏನ್ ಬೆಳೀತದೆ. ಇದಕ್ಕೆ ಬೆಸ್ಟ್ ಏನಂದ್ರೆ, ಯಾವಾಗಾದ್ರೂ ಮೊಹಮ್ಮದ್ ಸರ್ ನೀವು ಟೈಮ್ ಸಿಕ್ಕರೆ ಸ್ವಲ್ಪ ನೀವು ಹೇಳ್ಬೋದು, ಯಾಕಂದ್ರೆ ನೀವು ಎಕ್ಸ್ಪೀರಿಯನ್ಸ್ ಇನ್ವೆಸ್ಟರ್ ಸ್ವಲ್ಪ ಖಂಡಿತ ಹೇಳ್ಬೋದು. ಇದ್ರ ಬಗ್ಗೆ ಅಟ್ಲೀಸ್ಟ್ ಸ್ವಲ್ಪ ಗೈಡ್ ಮಾಡಿ ಯಾರಿಗಾದ್ರೂ ಇಂಟ್ರೆಸ್ಟ್. 5ನೇ ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಫಾರ್ ಇನ್ವೆಸ್ಟ್ಮೆಂಟ್. ಎಷ್ಟೊಂದು ಜನ ಪೆನ್ಷನ್ ಇಲ್ಲಿ ಇವಾಗ ಮುಂದಿನ ಬರೋದ್ರಲ್ಲಿ ಕರೆಕ್ಟ್ ಆ ಪೆನ್ಷನ್ ಯಾಕೆ ಕೊಡ್ತಾರೆ? ನಾವೇ ಮಾಡ್ಕೋಬೇಕು ನಮ್ಮ ಪೆನ್ಷನ್ ಅದನ್ನ ಹೆಂಗ್ ಪ್ಲಾನ್ ಮಾಡ್ಕೋಬೇಕು ಅನ್ನೋದು ರಿಟೈರ್ಮೆಂಟ್ ಬಗ್ಗೆ ಇದೆ. ಮೇಕ್ ಸೆನ್ಸ್ ಆಫ್ ಪಾಸ್ಟ್. ಈಗ ಎಲ್ಲ ಗೊತ್ತಿದ್ದು ಗೊತ್ತಿರೋ ಅಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಕೆಲವೊಂದು ಎಲ್ಲ ಒಂದ್ ಕಡೆ ಇನ್ಶೂರೆನ್ಸ್ ತಗೊಂಡ್ಬಿಟ್ಟಿರ್ತೀವಿ, ಯಾವ್ದೋ ಶೇರ್ ನಾಗ ಹಾಕಿರ್ತೀವಿ, ಎಲ್ಲ ಬ್ಯಾಂಕ್ FD ಹಾಕಿರ್ತೀವಿ, ಕೆಲವು ಕೋಆಪರೇಟಿವ್ ಬ್ಯಾಂಕ್ ರೊಕ್ಕ ಹಾಕಿರಾಕ ಬಡ್ಡಿ ಜಾಸ್ತಿ ಸಿಗ್ತದೆ ಅಂತ ಅಂತವೆಲ್ಲ ಇನ್ವೆಸ್ಟ್ಮೆಂಟ್ ಇಟ್ಕೋಬೇಕ ಬೇಡ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋದು 6ನೇ ಪಾಯಿಂಟ್. 7ನೇ ಪ್ಲಾನ್ ಏನಪ್ಪ ಅಂದ್ರೆ, ಪ್ಲಾನ್ ಅಂದ್ರೆ ಟ್ಯಾಕ್ಸ್ ಪ್ಲಾನಿಂಗ್ ಯಾವಾಗ ಮಾಡ್ತೀವಿ. ಯಾಕಂದ್ರೆ ನಾವು ಏನೇ ಸಂಪಾದನೆ ಮಾಡಿದ್ರು ಅದಕ್ಕೆ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಬೇಕಾಗ್ತದೆ. ಎಷ್ಟು ಪರ್ಸೆಂಟೇಜ್ ಅಬೋವ್ ಇದ್ರೆ ಟ್ಯಾಕ್ಸ್ ಕಟ್ಟಬೇಕು, ಅಥವಾ ಟ್ಯಾಕ್ಸ್ ಕಟ್ಟದೇನೆ ನೇರ ಮಾರ್ಗದಲ್ಲಿ ಟ್ಯಾಕ್ಸ್ ಉಳಿಸುವಂತ ವಿಧಾನಗಳು ಏನೇನಿದೆ ಅಂತ ತಿಳ್ಕೊಳ್ಳೋದು ಟ್ಯಾಕ್ಸ್ ಪ್ಲಾನಿಂಗ್ ಇದೆ. ಸೊ ಇಂತ 7 ಪಾಯಿಂಟ್ಗಳನ್ನ ಬರೆದಿಟ್ಕೊಳ್ಳಿ. ಇನ್ನೊಂದ್ಸರಿ ಇದ್ದು ಸಪ್ರೇಟ್ ವಿಡಿಯೋಗಳು ನಾನು ಶೇರ್ ಮಾಡ್ತೀನಿ, ನಿಮಗೆ ಕಲಿಯೋಕೆ ಅವಕಾಶ ಇದೆ. ಬಟ್ ಒಂದ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ, ಇವತ್ತು ನಾನು ಹೇಳ್ಕೊಟ್ಟಿರುವಂತದ್ದು ಏನಪ್ಪಾ ಅಂದ್ರೆ, ಒಂದು ಸಣ್ಣ ತಿರುಪತಿ ಗುಡಿಗೆ ಹೋದ್ರೆ ಒಂದು ಬೂಂದಿ ಕೊಡ್ತಾರೆ, ಯಾರು ಕೈಯಷ್ಟು ಪ್ರಸಾದ ಕೊಡ್ತಾರೆ ಅಷ್ಟೇ ಕೊಟ್ಟಿರೋದು ನನಗೆ. ಇನ್ನ ಲಡ್ಡು ಕೊಟ್ಟಿದ್ದೆ ನಿಮ್ ಕೈಗೆ, ಯಾವ್ದೋ ತಿರುಪತಿ. ಯಾಕಂದ್ರೆ ಅಷ್ಟೊಂದು ವಿಷಯಗಳು ಇದ್ರಲ್ಲಿ ಇದೆ ಆ ಪ್ರಸಾದ ತಿಳ್ಕೊಳ್ಳೋದು. ಹಾಗಾಗಿ ಚೂರು ಕೊಟ್ಟಿದ್ದೀನಿ. ಬಟ್ ಒಂದ್ ಇಂಪಾರ್ಟೆಂಟ್, ಯಾರ್ಯಾರಿಗೆ ಇದ್ರ ಬಗ್ಗೆ ತಿಳ್ಕೊಳ್ಳುವಂತ ಒಂದು ನೆಸೆಸಿಟಿ ಇದೆ, ನೀವೆಲ್ಲ ಏನ್ ಮಾಡ್ಬೇಕು, ಒಂದು ಫಾರ್ಮ್ ನ ಕಳಿಸ್ಕೊಡ್ತಾರೆ, ಒಂದು ಫಾರ್ಮ್ ನ ಕಳಿಸ್ಕೊಡ್ತಾರೆ. ಇದ್ರ ಹೆಸರು ಬಂದ್ಬಿಟ್ಟು ವೆಲ್ತ್ ಚೆಕಪ್ ಫಾರ್ಮ್. ಏನಂತಂದ್ರೆ ವೆಲ್ತ್ ಚೆಕಪ್ ಫಾರ್ಮ್ ಅಂತಿದೆ. ಈ ಫಾರ್ಮ್ ನ ಆನ್ಲೈನ್ ಅಲ್ಲಿ ಕಳಿಸ್ಕೊಡ್ತಾರೆ. ಇದನ್ನ ಯಾರ್ಯಾರು ಫಿಲ್ ಮಾಡ್ಕೊಡ್ತೀರಾ ಅವರಿಗೆ ನಿಮಗೆ 1-to-1 ಕೂತ್ಕೊಂಡು ನೀವು ಹೆಂಗೆ ಉಳಿತಾಯ ಮಾಡಬೇಕು, ಇದನ್ನ ಹೆಂಗ ಬೆಳೆಸಬೇಕು, ನಿಮ್ಮ ನಿಮ್ಮ ಆದಾಯ ಪ್ರಕಾರ. ಆಲ್ರೆಡಿ ಸರ್ ಸಾಲ ಹೋಗಿದೆ, ಆ ಸಾಲ ಹೆಂಗ್ ತಿಳಿಸ್ಬೇಕು ಸರ್? ಆಲ್ರೆಡಿ ನನ್ನ ಖರ್ಚು ಜಾಸ್ತಿ ಆಗ್ಲಿಕ್ಕೆ ಆಗ್ತದ, ಅದನ್ನ ಹೆಂಗ್ ಮ್ಯಾನೇಜ್
ಇದೆಲ್ಲದರ ಮತ್ತೆ ನೆಕ್ಸ್ಟ್ 5 10 15 ವರ್ಷಕ್ಕೆ ನಮ್ಮ ಫೈನಾನ್ಷಿಯಲಿ ಹೇಗೆ ಗ್ರೋ ಆಗಬೇಕು ಅನ್ನೋದ್ರ ಬಗ್ಗೆ ಆ ವೆಲ್ತ್ ಚೆಕಪ್ ಅಲ್ಲಿ ನಿಮಗೆ ಹೇಳ್ಕೊಡು. ಬಹಳ 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 ಇಂಪಾರ್ಟೆಂಟ್ ಅದು. ಯಾಕಂದ್ರೆ ಪ್ರತಿಯೊಬ್ಬ ನಮ್ಗೆ ಇವತ್ತು ನಮ್ಮ ಜೀವನದಲ್ಲಿ ಟ್ಯಾಕ್ಸ್ ಬಗ್ಗೆ ಅಂದ್ರೆ ಚಾರ್ಟೆಡ್ ಅಕೌಂಟ್ ಹತ್ರ ಹೋಗ್ತೀವಿ, ಲೀಗಲ್ ಬಗ್ಗೆ ಅಂದ್ರೆ ಲಾಯರ್ ಹತ್ರ ಹೋಗ್ತೀವಿ ಅಲ್ವಾ, ಅದೇ ತರ ಹೆಲ್ತ್ ಬಗ್ಗೆ ಅಂದ್ರೆ ಡಾಕ್ಟರ್ ಹತ್ರ ಹೋಗ್ತೀವಿ. ಬಟ್ ಫೈನಾನ್ಷಿಯಲ್ ಅಡ್ವೈಸರ್ ಯಾರಿದ್ದಾರೆ ನಮ್ಮ ಲೈಫ್ ಅಲ್ಲಿ? ನಮ್ಮ ದೇಶದಲ್ಲಿ ಫೈನಾನ್ಷಿಯಲ್ ಅಡ್ವೈಸರ್ ಯಾರಿಲ್ಲ? ನಮ್ಮ ಅಣ್ಣನೋ ನಮ್ಮ ತಮ್ಮನೋ ಅಥವಾ ನಮ್ಮ ಫ್ರೆಂಡೋ ಮಜೆ ಏನು ಗೊತ್ತ, ಅವ್ರಿಗೂ ಏನು ಗೊತ್ತಿಲ್ಲ, ಅಂತ ಹತ್ರ ಅಡ್ವೈಸ್ ಹೋಗ್ತೆ. ಮೆನಿ ಟೈಮ್ಸ್ ಅದಕ್ಕೇನಂದ್ರೆ ಎಲ್ಲೇ ಹೋಗಿ ಒಬ್ಬ ಪ್ರೊಫೆಷನಲ್ ಫೈನಾನ್ಷಿಯಲ್ ಅಡ್ವೈಸರ್ ಅಂತ ಇರ್ತಾರ, ಅವ್ರ ಹತ್ರ ಕೂತ್ಕೊಂಡು ನನ್ನ ಹಣಕಾಸಿನ ವಿಷಯಗಳನ್ನ ಮಾತಾಡಿದಾಗ ಅವ್ರು ಗೈಡ್ ಮಾಡೋ ರೀತಿಯನ್ನ ಮಾಡ್ಕೊಂತ ಹೋದ್ರೆ ಖಂಡಿತವಾಗ್ಲೂ ನಾವು ಸಹ ಹಣಕಾಸಿನ ವಿಷಯದಲ್ಲಿ ಬೆಳೆಯ ಸಾಧ್ಯ. ಅರ್ಥ ಆಗ್ತದೇನಾ? ನಿಮ್ ಮುಖಗಳು ನೋಡೋದು ಖುಷಿ ಕಾಣ್ತಾರೆ, ಟೆನ್ಷನ್ ಕಾಣ್ತಾರೆ, ತುಂಬಾ ಸ್ಟ್ರೆಸ್ಫುಲ್ ಆಗಿದೆ ಕ್ಲಾಸ್ ಇಂಟ್ರೆಸ್ಟಿಂಗ್ ಆಗಿದೆಯಾ? ಹಾಗಾಗಿ ಒಂದೇ ಒಂದನ್ನ ಏನಂದ್ರೆ ಯಾರೇ ಇದು ಕಂಪಲ್ಷನ್ ಅಲ್ಲ, ನಾನು ಹೇಳ್ತೇನೆ ಯಾವುದೇ ಪ್ರಾಡಕ್ಟ್ ಅಲ್ಲ, ಬಟ್ ನಿಮ್ಮ ಜೀವನಕ್ಕೆ ನೀವು ಮುಟ್ಟುವ ಗುರಿ ಹೆಂಗ್ ಮುಟ್ಬೇಕು ಅನ್ನೋದ ಫೈನಾನ್ಷಿಯಲಿ ಹೇಳ್ಕೊಡುವಂತ ಒಂದು ವೆಚ್ಚಕ. ಅರ್ಥ ಆಗ್ತದೆ? ಓಕೆ, ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಅದರ್ವೈಸ್ ಅದು ಮೋಸ್ಟ್ ಆಫ್ ಥಿಂಗ್ಸ್ ಅನ್ಕೊಂಡು ನಾನು ಮುಗಿಸ್ಬಿಟ್ಟಿದ್ರೆ, ಯಾಕಂದ್ರೆ ಇನ್ನು ತಗೊಂಡ್ರೆ ನಿಮ್ಮ ಟೈಮ್ ಜಾಸ್ತಿ ತಗೊಂಡ್ರೆ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ, ಯಾರಿಗಾದ್ರೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಸರಿ, ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಕೇಳಿದ್ರ? ಓ, ಇಟ್ಟು ಬಂದ್ಬಿಟ್ಟಿದ್ದಾರೆ ಅವರು. ಓಕೆ, ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಕೇಳಿದ್ರೆ ಎಷ್ಟು ನಿಮ್ಗೆ ಗೊತ್ತಿದೆ ಕ್ರಿಪ್ಟೋ ಕರೆನ್ಸಿ ಅಂತ? ಓಕೆ, ಒಂದ್ ಹೇಳ್ತೀನಿ ಇದ್ರ ಬಗ್ಗೆ. ದಯವಿಟ್ಟು ಯಾರು ಕೈ ಹಾಕಕ್ ಹೋಗ್ಬೇಡಿ. ನಮ್ಮ ದೇಶದಲ್ಲಿ ಕಾನೂನು ಪ್ರಕಾರ ಸಂವಿಧಾನದಲ್ಲಿ ಅಥವಾ ನಮ್ಮ ಆರ್ಬಿಐ ನಲ್ಲಿ ಕ್ರಿಪ್ಟೋ ಕರೆನ್ಸಿ ಲೀಗಲ್ ಅಲ್ಲ. ಆದ್ರೂ ಬಹಳಷ್ಟು ಆಪ್ ಗಳು ಬಂದವ, ಬಿಟ್ಕಾಯಿನ್ ಅಂತ ಅದು ಬಂದವ. ಇದೇ ಇಲ್ಲ ಅಂದ್ರೆ ಅಮೆರಿಕದಲ್ಲಿ ಲೀಗಲ್ ಇದೆ, ಬಟ್ ನಮ್ಮ ದೇಶದಲ್ಲಿ ಕ್ರಿಪ್ಟೋ ಕರೆನ್ಸಿ ನಲ್ಲಿ ಹೂಡಿಕೆ ಮಾಡೋದು ಆರ್ಬಿಐ ಪ್ರಕಾರ ಲೀಗಲ್ ಅಲ್ಲ. ಪಾಯಿಂಟ್ ನಂಬರ್ ಒನ್. ಪಾಯಿಂಟ್ ನಂಬರ್ ಟು, ಕ್ರಿಪ್ಟೋ ಕರೆನ್ಸಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿರುವಂತ ಜನರು ಬಹಳ ಕಡಿಮೆ ಇದ್ದಾರೆ. ಯಾವ್ದು ವಿಷಯ ನಮ್ಗೆ ಅರ್ಥ ಆಗಿರಲಿ ಹೂಡಿಕೆ ಮಾಡಬಾರ್ದು, ಯಾವ್ದು ಅರ್ಥ ಆಗಿರಲಿ ಕೈ ಹಾಕ. ಅರ್ಥ ಆಗಿಲ್ಲ ಅಂತ ನಾನು ಹೇಳುದು. ಬಹಳ ಜನ ಏನ್ ಮಾಡ್ತಾರ, ದುಡ್ಡು ಮಾಡೋದು ಒಂದೇ ವಿಚಾರ ಮಾಡ್ತಾರ, ಅಂತವೇ ಇದ್ದ ಅಂತದ್ದು ಸಿಕ್ಕಾಕೊಳ್ಳೋದು. ಸೊ ಕ್ರಿಪ್ಟೋ ಕರೆನ್ಸಿ ಅನ್ನೋದು ಇಟ್ಟಿದ್ದಾರೆ ವರ್ಚುವಲ್ ಕರೆನ್ಸಿ, ಇಟ್ಸ್ ಅ ಡಿಫ್ರೆಂಟ್ ಟೆಕ್ನಾಲಜಿ. ಅದು ನಾನು ಹೇಳ್ತಾ ಇದ್ದೀನಲ್ಲ, ಸ್ವತಃ ನಾನು ನಮ್ಮ ಇನ್ವೆಸ್ಟರ್ ಯಾರು ಸಜೆಸ್ಟ್ ಮಾಡಿಲ್ಲ, ಯಾಕಂದ್ರೆ ಯಾವ್ದು ಆರ್ಬಿಐ ಅಂಡರ್ ಇಲ್ಲ ಅಂತ ಇನ್ವೆಸ್ಟ್ಮೆಂಟ್ ಗಳು ಮಾಡಬಾರ್ದು. ನೀವು ಬೈ ಚಾನ್ಸ್ ಮಾಡಿದ್ರು ದುಡ್ಡು ಕಳ್ಕೊಳ್ಳುವಂತ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದ್ರೆ ಕ್ರಿಪ್ಟೋ ಕರೆನ್ಸಿ ಎಂತ ಲೆವೆಲ್ ಜನ ತಗೊಂಡೋಗಿದಾರೆ ಅಂದ್ರೆ, ಮುಂದಿನ ದಿನಗಳಲ್ಲಿ ಎಲ್ಲಾ ಕರೆನ್ಸಿ ಗಳು ಹೋಗಿ ಕ್ರಿಪ್ಟೋ ಕರೆನ್ಸಿ ಉಳ್ಕೊಂತ ಖಂಡಿತ ಸಾಧ್ಯ ಇದೆ. ಯಾಕಂದ್ರೆ ಒಂದು ದೇಶದ ಸರ್ಕಾರದಲ್ಲಿ ಕಂಟ್ರೋಲ್ ಇರೋದೇ ಒಂದು ಕರೆನ್ಸಿ, ಅದು ಕಳ್ಕೊಂಡ್ಬಿಟ್ರೆ ನೀವು ಮಾಡ್ತಾರ. ಎರಡನೇದು, ಯಾವುದೇ ಕರೆನ್ಸಿ ಒಂದು ದಿನಕ್ಕೆ 25% ಬೀಳಬಾರ್ದು. ಯೋಚನೆ ಮಾಡಿ, ಇವತ್ತು ನಮ್ಮ ದೇಶದ ಡಾಲರ್ 78 ರೂಪಾಯಿ ಇರೋದು ಸಡನ್ ಆಗಿ 150 ರೂಪಾಯಿ ಆಗುತ್ತೆ. ಮ್ಯಾನೇಜ್ ಮಾಡಕ್ ಆಗುತ್ತಾ? ಯಾಕಂದ್ರೆ ಇಂಪೋರ್ಟ್ ಮಾಡ್ಕೋಬಹುದು ಏನೋ ಕ್ರೂಡ್ ಆಯಿಲ್. ಸೊ ಇಟ್ ಇಸ್ ನಾಟ್ ಈಸಿ ಟು ಡೂ ದಟ್. ಇದು ಏನಂತಂದ್ರೆ ಒಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಒಂದು ಎಕ್ಸ್ಪೆರಿಮೆಂಟ್ ನಡೀತಾ ಇದೆ. ಬಟ್ ನಮ್ಮಂತ ಇನ್ವೆಸ್ಟರ್ ಗಳಿಗೆ ಖಂಡಿತವಾಗ್ಲೂ ಕ್ರಿಪ್ಟೋ ಕರೆನ್ಸಿಯಲ್ಲಿ ದುಡ್ಡು ಹಾಕಕ್ ಹೋಗ್ಬೇಡಿ. ಹಾಕಿದ್ರು ಕಳ್ಕೊಳ್ಳೋಂತ ಚಾನ್ಸಸ್ ಜಾಸ್ತಿ ಇದೆ. ಎಚ್ಚರಿಕೆ ಆಗ್ತದೆ. ಓಕೆ, ಮ್ಯೂಚುವಲ್ ಫಂಡ್ ಅಂದ್ರೆ ಏನು? ಮ್ಯೂಚುವಲ್ ಫಂಡ್ ಅಂದ್ರೆ ಸ್ಮಾಲ್ ಸ್ಮಾಲ್ ಹೂಡಿಕೆ ಇರೋರೆಲ್ಲರೂ ಸೇರ್ಕೊಂಡು ಅವರ ದುಡ್ಡನ್ನ ಒಬ್ಬ ಫಂಡ್ ಮ್ಯಾನೇಜರ್ ಕೊಡ್ತಾರೆ. ಆ ಫಂಡ್ ಮ್ಯಾನೇಜರ್ ಏನ್ ಮಾಡ್ತಾರೆ, ಹಿ ಇಸ್ ರಿಕಗ್ನೈಸ್ಡ್ ಬೈ ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಅವನ ಅಂಡರ್ ಕೆಲಸ ಮಾಡುವಂತ ಫಂಡ್ ಮ್ಯಾನೇಜರು ಅವ್ರನ್ನ ಅಪಾಯಿಂಟ್ ಮಾಡ್ಕೊಂಡಿರೋದು ದೊಡ್ಡ ದೊಡ್ಡ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಲೈಕ್ ಟಾಟಾ, SBI, HDFC, ICICI ಅಂತ ಕಂಪನಿಗಳು ಫಂಡ್ ಮ್ಯಾನೇಜರ್ ಅಪಾಯಿಂಟ್ ಮಾಡ್ಕೊಂತಾರೆ. ಅವರು ಆ ದುಡ್ಡನ್ನೆಲ್ಲ ತಗೊಂಡು ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡ್ತಾರೆ. ಇದಕ್ಕೇನಂತ ಹೇಳ್ತಾರೆ, ಮ್ಯೂಚುವಲ್ ಫಂಡ್. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿಂದ ಮೈಸೂರು ಹೋಗ್ತಾ ಇದ್ರೆ ನಾನು ಏನ್ ಮಾಡ್ತೀನಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಯೂಸ್ ಮಾಡ್ತೀನಿ. ಅದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಯಾವ್ದು ಮಾಡ್ತೀನಿ, ಮೈಸೂರು ಹೋಗೋ ಬಸ್ಸಿಗೆ ಹತ್ತೀನಿ ಇಲ್ಲ ಮೈಸೂರು ಹೋಗೋ ಟ್ರೈನ್ ಹತ್ತೀನಿ, ಕರೆಕ್ಟ್ ಅಲ್ವಾ? ಟಿಕೆಟ್ ಎಲ್ಲರೂ ತಗೊಂಡಿರ್ತಾರೆ, ನಡೆಸೋರು ಯಾರು? ಡ್ರೈವರ್. ಅರ್ಥ ಆಯ್ತಲ್ಲ? ಇದೇನಿದು ಮ್ಯೂಚುವಲ್ ಫಂಡ್. ಸರ್, ಇಲ್ಲ ಸರ್, ನನಗೆ ಮೈಸೂರಿಗೆ ಹೋಗ್ಬೇಕಾಗಿದೆ, ಬಟ್ ನಾನೇನ್ ಮಾಡ್ತೀನಿ, ಕಾರ್ನ ಹೈರ್ ಮಾಡ್ತೀನಿ. ಕಾರಲ್ಲಿ ಜನ ಕೂತ್ಕೊಂಡಿದ್ದಾರೆ, ನಾನು ಒಬ್ಬ ಕೂತ್ಕೊಂಡಿದ್ದೀನಿ, ಬಟ್ ನಾನೇನ್ ಮಾಡಿದ್ರೆ ಡ್ರೈವರ್ ಕೂತ್ಕೊಂಡಿದ್ದೀನಿ. ಡ್ರೈವರ್ ನಡ್ಸಕತ್ತ, ಬಟ್ ಯಾವುದೇ ಎಕ್ಸ್ಪೆನ್ಸ್
ಹೋಗೋದು ಸ್ಮಾಲ್ ಕೇಸ್ ಅದು ಶೇರ್ ಸರಿ ಇನ್ವೆಸ್ಟ್ ಮಾಡೋದು ಬಟ್ ಅದೇನು ಅಂತಾರೆ ಕಸ್ಟಮೈಸ್ ಅಂತಾರೆ ಬಟ್ ಒಂದೊಂದ್ಸರಿ ಕಾರ್ ಡ್ರೈವರ್ಗಳು ಎಕ್ಸ್ಪೀರಿಯನ್ಸ್ ಇರಲ್ಲ ಅದ್ರ ರಿಸ್ಕ್ ತಗೊಳ್ಬೇಕ ಬಟ್ ಪಬ್ಲಿಕ್ ಅಲ್ಲಿ ಓಡೋದು ಅದ್ರೊಳಗೆ ಎಕ್ಸ್ಪೀರಿಯನ್ಸ್ ಎಸ್ ಆರ್ ನೋ ಯಾಕೆಂದ್ರೆ ನೂರಾರು ಜನ ಪ್ಯಾಸೆಂಜರ್ ತಗೊಂಡೋಗೋರು ಎಕ್ಸ್ಪೀರಿಯನ್ಸ್ ಇರುತ್ತೆ ಹಾಗಾಗಿ ಸ್ಮಾಲ್ ಕೇಸಸ್ ಅನ್ನೋದು ಒಂದು ಮ್ಯೂಚುವಲ್ ಅದು ಒಂದು ಇನ್ವೆಸ್ಟ್ಮೆಂಟ್ ನಾಟ್ ಮ್ಯೂಚುವಲ್ ಒಂದು ಇನ್ವೆಸ್ಟ್ಮೆಂಟ್ ಬಟ್ ಅದೇನಪ್ಪ ಅಂದ್ರೆ ಒಂದ್ ದಾಟ್ ಬರುವಂತ ಡೈರೆಕ್ಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕೋರ್ನ ಸ್ಮಾಲ್ ಕೇಸಸ್ ಅಂತ ನಮಗೆ ಬಟ್ ನನ್ನ ಪ್ರಕಾರ ನೀವೆಲ್ಲ ಶುರು ಮಾಡ್ಬೇಕು ಮ್ಯೂಚುವಲ್ ಫಂಡ್ ಇಂದ ಶುರು ಮಾಡಿ ಆಮೇಲೆ ಹೋಗ್ತಾ ಹೋಗ್ತಾ ಸ್ಮಾಲ್ ಪೋರ್ಷನ್ ಸ್ಮಾಲ್ ಕೇಸಸ್ ಅಲ್ಲಿ ಹಾಕ್ಬೋದು ವಿತ್ ರೆಕಮೆಂಡೇಶನ್ ಆಗಿ ಆಟೋ ಟ್ರೇಡರ್ ಕೆಲವರು ಟ್ರೇಡಿಂಗ್ ಮಾಡ್ತಾರೆ ಇಂಟರ್ನೆಟ್ ಟ್ರೇಡಿಂಗ್ ಓವರ್ ನೈಟ್ ಟ್ರೇಡಿಂಗ್ ಎಲ್ಲ ಮಾಡ್ತಾರೆ ಕೆಲವೊಂದು ಸಾಫ್ಟ್ವೇರ್ ಗಳು ಡೆವಲಪ್ ಮಾಡಿದ್ದಾರೆ ಆಟೋ ಟ್ರೇಡಿಂಗ್ ಅಂತ ಅಗೇನ್ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಟ್ರೇಡಿಂಗ್ ಮಾಡಕ್ ಹೋಗ್ಬೇಡಿ ಬಹಳ ಜನ ಶೇರ್ ಮಾರ್ಕೆಟ್ ಹೋಗಿ ಕಲ್ಕೊಂಡಿರೋ ಕೇಳಿದ್ರಷ್ಟೇ ಇವರೆಲ್ಲ ಏನಪ್ಪಾ ಅಂದ್ರೆ ಬೆಳಿಗ್ಗೆ ಹಾಕ್ಬೇಕು ಸಾಯಂಕಾಲ ತೆಗಿಬೇಕು ಇವತ್ತು ಹಾಕ್ಬೇಕು ಮೂರು ದಿನ ಡಬಲ್ ಆಗ್ಬೋದು ಇಂಥವ್ರೆಲ್ಲರೂ ಶೇರ್ ಮಾರ್ಕೆಟ್ ಬಂದು ಕಳ್ಕೊಂಡಿರೋರೆ ಜಾಸ್ತಿ ಇದ್ದಾರೆ ಶೇರ್ ಮಾರ್ಕೆಟ್ ಅನ್ನೋದು ಜೂಜ್ ಅಲ್ಲ ಶೇರ್ ಮಾರ್ಕೆಟ್ ಅನ್ನೋದು ಒಂದು ಬಿಸ್ನೆಸ್ ಗಳ ಮೇಲೆ ಹೂಡಿಕೆ ಮಾಡುವಂತ ವಿಧಾನ ಫಾರ್ ಎಕ್ಸಾಂಪಲ್ ಈಗ ರಿಲಯನ್ಸ್ ಇದೆ ಫಾರ್ ಎಕ್ಸಾಂಪಲ್ ಮಾರುತಿ ಇದೆ ಮಾರುತಿ ಕಂಪ್ನಿ ಎಷ್ಟು ವರ್ಷ ಇದೆ ನಮ್ಮ ದೇಶದಲ್ಲಿ ಅವ್ರ ಬಿಸ್ನೆಸ್ ಬೆಳೀತಾ ಬೆಳೀತಾ ಬೆಳೆದಿದಾರಲ್ಲ ಅವರಲ್ಲಿರುವ ಶೇರ್ ಹೋಲ್ಡರ್ಸ್ ಬೆಳೆದಿದ್ದಾರೆ ಅದೇ ಮಾರುತಿನಲ್ಲಿ ಟ್ರೇಡ್ ಮಾಡಬಹುದು ಬೆಳಿಗ್ಗೆ ಸ್ಯಾಂಡಲ್ ತೆಗಿಬಹುದು ಅದರ ಒಂದು ಗ್ಯಾಂಬ್ಲಿಂಗ್ ಅಂತಾನೆ ಹೇಳ್ಬೋದು ಬಟ್ ಒಂದು ನಾನು ಹೇಳ್ತೀನಿ ಯಾರು ಈ ಟ್ರೇಡಿಂಗ್ ಅಲ್ಲಿ ಇಳಿದಿದಾರಲ್ಲ ದುಡ್ಡು ಮಾಡಿರೋರ್ಗಿಂತ ಕಳ್ಕೊಂಡಿರೋ ಸಂಖ್ಯೆ ಜಾಸ್ತಿ ಇದೆ ಇವತ್ತು 100 ಜನ ಟ್ರೇಡಿಂಗ್ ಮಾಡ್ತಾ ಇದ್ರೆ 2 ಜನ ದುಡ್ಡು ಮಾಡಿದ್ದಾರೆ 98 ಜನ ದುಡ್ಡು ಕಳ್ಕೊಂಡಿದ್ದಾರೆ ಸೊ ಹಂಗಾಗಿ ನಾನು ಎಲ್ರಿಗೂ ಹೇಳೋದು ಟ್ರೇಡಿಂಗ್ ಕಡೆ ಹೋಗ್ಬೇಡಿ ನಿಮ್ಮ ಹಣ ಒಂದು ನಿಧಾನವಾಗಿ ಪವರ್ ಆಫ್ ಕಂಪೌಂಡಿಂಗ್ ರೂಪದಲ್ಲಿ ಬೆಳೆಯಬೇಕು ತೋರಿಸಿದ್ನಲ್ಲ ನಿಮಗೆ ನಿಮ್ ದುಡ್ಡು ಇವನ 1000 ರೂಪಾಯಿ ಇದ್ರು ರಿಟೈರ್ಮೆಂಟ್ 300 ರೂಪಾಯಿ ಬಳಸ್ಬೋದು ಸರ್ ಸಿಂಪಲ್ ಇವೇನು ಮಾಡಬೇಕಾಗಿಲ್ಲ ನಿಮ್ ದುಡ್ಡು ಕೆಲಸ ಮಾಡ್ಬೋದು ರೈಟ್ ಸೊ ಹಾಗಾಗಿ ಗೌರ್ಮೆಂಟ್ ಜಾಬ್ ಯಾವ್ದು ಇನ್ಸೂರೆನ್ಸ್ ಓಕೆ ಸಿ ಗೌರ್ಮೆಂಟ್ ಅಲ್ಲಿ ಐ ಥಿಂಕ್ ಆಲ್ರೆಡಿ ನಿಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಇರುತ್ತಲ್ಲ ಅಂತ ಮಾಡ್ತೀವಿ ಹೆಲ್ತ್ ಇನ್ಶೂರೆನ್ಸ್ ಕವರ್ ಆಗುತ್ತೆ ಮೂರು ಇನ್ಶೂರೆನ್ಸ್ ಲೆವೆಲ್ ಇಂಪಾರ್ಟೆಂಟ್ ಇದೆ ಒಂದು ಹೆಲ್ತ್ ಒಂದು ಟರ್ಮ್ ಇನ್ನೊಂದು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋದ್ರಿಂದ ಸಿಗುತ್ತೆ ಎರಡನೇದು ಟರ್ಮ್ ಇನ್ಶೂರೆನ್ಸ್ ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಏನು ನನ್ನ ಮೇಲೆ ನನ್ನ ಫ್ಯಾಮಿಲಿ ಡಿಪೆಂಡ್ ಆಗಿರುತ್ತೆ ಯಾರು ನನ್ನ ಹೆಂಡತಿ ನನ್ನ ಮಗ ನನ್ನ ತಾಯಿ ನನ್ನ ಮಗ ಸಪೋಸ್ ನಾಳೆ ನನ್ನ ಫ್ಯಾಮಿಲಿ ನಾನೇ ಇಲ್ಲ ಅಂದ್ರೆ ಅವ್ರ ಜೀವನ ಹೆಂಗಾಗುತ್ತೆ ಇವತ್ತು ನನ್ನ ಫ್ಯಾಮಿಲಿಗೆ 50,000 ರೂಪಾಯಿ ಬೇಕು ತಿಂಗಳಿಗೆ ಬೆಂಗಳೂರಲ್ಲಿ ನಾನು ಹಿಂದೆ 50,000 ರೂಪಾಯಿ ಬೇಕೋ ಬೇಡ ಯಾರು ಕೊಡೋದು ಕಳಿಸ್ತಾರೆ ಯಾರು ಕೊಡ್ತಾರೆ ಅಂತ ಟೈಮಲ್ಲಿ ನಾನು ಟರ್ಮ್ ಇನ್ಶೂರೆನ್ಸ್ ತಗೊಳ್ಬೇಕು ನಾನು ತಿಂಗಳಿಗೆ 50,000 ರೂಪಾಯಿ ಇನ್ಕಮ್ ಬರ್ಬೇಕಂದ್ರೆ 1 ಕೋಟಿ ಎಷ್ಟು ಟರ್ಮ್ ಇನ್ಶೂರೆನ್ಸ್ ತಗೊಳ್ಬೇಕು ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಏನು ಇನ್ ಕೇಸ್ ಆಫ್ ಡೆತ್ ಆದ ಫ್ಯಾಮಿಲಿ ಸಿಗೋದು ಟರ್ಮ್ ಇನ್ಶೂರೆನ್ಸ್ ಬಟ್ ಪ್ರಾಬ್ಲಮ್ ಏನ್ ಗೊತ್ತಾ ಯಾವ ಏಜೆಂಟ್ ನಿಮ್ ಟರ್ಮ್ ಇನ್ಶೂರೆನ್ಸ್ ಕೊಡಲ್ಲ ಯಾಕೆ ಕಡೆ ಕಮಿಷನ್ ಕಟ್ಟಿ ಅವ ಯಾವ ಕೊಡ್ತಾನೆ ನಿಮ್ಗೆ ಅವನಿಗೆ ಕಮಿಷನ್ ಜಾಸ್ತಿ ಸಿಕ್ಕಿ ಹಾಗಾಗಿ ಟರ್ಮ್ ಇನ್ಶೂರೆನ್ಸ್ ಪರ್ ಲ್ಯಾಕ್ ಒಂದು 200-100 ರೂಪಾಯಿ 1 ಲಕ್ಷ ಕವರ್ಗೆ ಬರೀ ವರ್ಷ ಕಟ್ಟಬೇಕಾಗಿರೋದು 100 ರೂಪಾಯಿ ಬರ್ತಲ್ವಾ ಎಕ್ಸ್ಟ್ರಾ ಬಗ್ಗೆ 25 ವರ್ಷ ಇದ್ರೆ 1 ಕೋಟಿ ತಗೊಂಡ್ರೆ ಹಾಟಿ 8,000 ರೂಪಾಯಿ ಬರುತ್ತೆ ವರ್ಷದ ಹಾ 9,000 ರೂಪಾಯಿ ಬರುತ್ತೆ 1 ಕೋಟಿ ಕವರ್ಗೆ 9,000 ರೂಪಾಯಿ ವರ್ಷಕ್ಕೆ ಇದನ್ನ ಟರ್ಮ್ ಇನ್ಶೂರೆನ್ಸ್ ಎರಡನೇ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಎಷ್ಟೊಂದು ಸರಿ ನಮ್ಗೆ ಆಕ್ಸಿಡೆಂಟ್ ಆದಾಗ 6 ತಿಂಗಳು 1 ವರ್ಷ ಕೆಲಸಕ್ಕೆ ಹೋಗಕ್ಕಾಗಲ್ಲ ಇನ್ಕಮ್ ನಿಲ್ಲುತ್ತೆ ಇನ್ಕಮ್ ನಿಂತಾಗಲೂ ಒಂದು ಇನ್ಕಮ್ ಬರೋ ತರ ಮಾಡುವಂಥದ್ದು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಎಷ್ಟು ಟರ್ಮ್ ಇರುತ್ತೆ ಅಷ್ಟೇ ಆಕ್ಸಿಡೆಂಟಲ್ ತಗೊಳ್ಳೋದು ಅದೇ ಎಷ್ಟು ವ್ಯಾಲ್ಯೂ ಆಗುತ್ತೆ ಅದು 50 ಲಕ್ಷಕ್ಕೆ ಒಂದು 8,000 ರೂಪಾಯಿ ಆಗುತ್ತೆ ಅದೇ ನೀವು 1 ಕೋಟಿ ತಗೊಂಡ್ರೆ 12-14 ರೂಪಾಯಿ ಆಗುತ್ತೆ ಸೊ ನಮ್ಮ ಜೀವನದಲ್ಲಿ ಕೆಲವೊಂದು ಏನಂದ್ರೆ ಇನ್ಶೂರೆನ್ಸ್ ನ ನಮ್ಗೆ ಆಗಬಾರದಂತ ಘಟನೆಗಳು ಆದ್ರೂ ನನ್ನ ಫ್ಯಾಮಿಲಿ ತೊಂದರೆ ಆಗಬಾರದು ಅನ್ನೋದಿದ್ರೆ ಅಂತದಕ್ಕೆ ಇನ್ಶೂರೆನ್ಸ್ ತಗೊಳ್ಳೋದು ಯಾವಾಗ ತುಂಬಾ ಚೆನ್ನಾಗಿ ಹೇಳಿದ್ರು ದ ಲಾಸ್ಟ್ ಲವ್ ಲೆಟರ್ ಟು ಯುವರ್ ಫ್ಯಾಮಿಲಿ ಇನ್ ಇನ್ಶೂರೆನ್ಸ್ ಏನ್ ಹೇಳಿ ದ ಲಾಸ್ಟ್ ಲವ್ ಲೆಟರ್ ಟು ಯುವರ್ ಫ್ಯಾಮಿಲಿ ಇನ್ ಟು ಯುವರ್ ಇನ್ಶೂರೆನ್ಸ್ ಅಂದ್ರೆ ನಿಮ್ದು ಮನೆಯ ಒಂದು ದೊಡ್ಡ ಫೋಟೋ ಹಾಕೊಂಡು ಹಾರ ಹಾಕಿರ್ಬೇಕಂದ್ರೆ ಇನ್ಶೂರೆನ್ಸ್ ತಗೊಂಡ್ರು ನಾವು ಇಲ್ಲಿ ಇದ್ದಾರೆ ರೈಟ್ ಅದು ಬಹಳ ಇಂಪಾರ್ಟೆಂಟ್ ಇದೆ ಹಾಗಾಗಿ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಬಟ್ ಪ್ರಾಬ್ಲಮ್ ಇಸ್ ಗೊತ್ತಾ ಹೇಳ್ಕೊಡೋರ್ ಬಂದ್ರೆ ಕಲಿಯೋ ಶಕ್ತಿ ನಮಗಿದಾವ ಅಥವಾ ಕಲಿಯೋ ಅಂತ ಇದ್ದಾಗ ಹೇಳ್ಕೊಡೋದಿರೋ ಇದು ಪ್ರಾಬ್ಲಮ್ ಆಗಿರೋದು ಕಲಿಯೋದನ್ನ ನೀವು ಕಲಿತಾ ಹೋಗಿ ಯೂಟ್ಯೂಬ್ ಗಳಲ್ಲಿ ಸುಮಾರು ವಿಷಯಗಳು ಸಿಗುತ್ತೆ ಬಟ್ ಒಂದ್ ಇಂಪಾರ್ಟೆಂಟ್ ಹೇಳ್ತೀನಿ ಯಾವ ಜ್ಞಾನ ನೀವು ತಗೊಳ್ಳೋದಲ್ಲದೆ ನಿಮ್ಗೆ ಒಂದೊಂದೇ ಸ್ಟೆಪ್ಸ್ ನ ಮುಂದೆ ತಗೊಂಡು ಹೋಗುವಂತ
ಒಂದು ಅಡ್ವೈಸ್ ಸಿಗ್ತದಲ್ಲ ಅಂತ ಅಡ್ವೈಸ್ ಇತ್ತು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಏನಾದರೂ ಹೇಳೋದು ಸರ್? ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡ್ತೀವಿ ಸರ್, ಯಾವ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡೋದು ಸರ್? ವೆರಿ ಗುಡ್, ವೆರಿ ಗುಡ್. ಮ್ಯೂಚುವಲ್ ಫಂಡ್ ಅಲ್ಲಿ ಸುಮಾರಿದೆ.